This is honorable member. This is the success with the help of the Narendra Modi. Assam is passing through very nicely. Iranna Assam is doing very well. Madam Finance Minister, Manne, again I compliment. Sabhapati gale. Yes. Boli. Please. Honorable member, please. Manya Sabhapati gale. ಈ ದೇಶದ ಗೌರವಾನ್ವಿತ ರಾಜ್ಯಸಭೆಯಲ್ಲಿ ಬಜೆಟ್ ಮೇಲೆ ನನಗೆ ಮಾತನಾಡುವ ಅವಕಾಶ ನೀಡಿದ ತಮಗೆ ಧನ್ಯವಾದಗಳು. ಶರಣರ ಅನುಭವ ಮಂಟಪ ನಡೆಸುವ ಮೂಲಕ ಇಡೀ ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟ್ನ ಕಲ್ಪನೆಯನ್ನು ನೀಡಿದಂಥ ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದ ಕ್ರಾಂತಿಯೋಗಿ ಶ್ರೀ ಬಸವಣ್ಣವರ ನಾಡು ಕರ್ನಾಟಕದಿಂದ ನಾನು ಬಂದಿದ್ದೇನೆ. ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ನಾಡು ನನ್ನದು. ಗ್ರಾಮೀಣ ಪ್ರದೇಶದ ರೈತ ಕುಟುಂಬದಿಂದ ಬಂದಿರುವ ನನ್ನನ್ನು ರಾಜ್ಯಸಭೆಗೆ ಕಳುಹಿಸುವ ಮೂಲಕ ಪ್ರಸ್ತುತ ಬಜೆಟ್ ಮೇಲೆ ಮಾತನಾಡುವ ಅವಕಾಶ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಜಗತ್ತಿನ ಹಲವು ರಾಷ್ಟ್ರಗಳು ಆರ್ಥಿಕ ಹಿಂಜರಿಕೆ ಕಂಡಿರುವ ಈ ಸಂದರ್ಭದಲ್ಲಿ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ಟನ್ನು ನಾನು ಸಮರ್ಥಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ, ಅವರನ್ನು ಅಭಿನಂದಿಸುತ್ತೇನೆ ಕೂಡ. ಈ ಬಾರಿ ಮಂಡಿಸಿರುವ ಬಜೆಟ್ ಸಮಾಜದ ಎಲ್ಲ ವರ್ಗಗಳಿಗೂ ಹಿತಕಾರಿಯಾದ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿಯಾದ ಬಜೆಟ್ ಆಗಿದೆ. ಇದು ಸರ್ವೇ ಜನ ಸುಖಿನೇ ಭವಂತು ಎಂಬ ಧ್ಯೇಯವಾಕ್ಯವನ್ನು ಪ್ರತಿನಿಧಿಸುವಂತಾಗಿದೆ. ಈ ಬಜೆಟ್ನಲ್ಲಿ ನೀಡಿರುವ ಕೃಷಿ ಸಂಬಂಧಿತ ಹಲವಾರು ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ರೈತರು ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರನ್ನು ಮುಕ್ತ ಕಂಠದಿಂದ ಹೊಗಳುವಂತಾಗಿದೆ. ಮಾನ್ಯ ಸಭಾಪತಿಗಳೇ, ಕೃಷಿ ಆಧಾರಿತ ಗ್ರಾಮೀಣ ಆರ್ಥಿಕತೆಗೆ ಬಜೆಟ್ನಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಕೃಷಿ ಕಾಯಕಕ್ಕೆ ಬಲ ನೀಡುವಂಥ ಡಿಜಿಟಲ್ ತಂತ್ರಜ್ಞಾನದ ವಿಸ್ತರಣೆ, ನೈಸರ್ಗಿಕ ಕೃಷಿಗೆ ಉತ್ತೇಜನ, ಬೀಜ ರಸಗೊಬ್ಬರ ಪೂರೈಕೆಯ ಸರಪಳಿಯ ಬಲವರ್ಧನೆ, ಗ್ರಾಮೀಣ ನವೋದ್ಯಮಗಳ ನೆರವಿಗಾಗಿ ನಿಧಿ ಸ್ಥಾಪನೆಯಂಥ ಘೋಷಣೆಗಳನ್ನು ಮಾಡುವ ಮೂಲಕ ರೈತ ತನ್ನ ಜಮೀನಿನಲ್ಲಿ ಬೀಜ ಬಿತ್ತನೆ ಮಾಡುವುದರಿಂದ ಹಿಡಿದು ರೈತನ ಉತ್ಪಾದನೆಗಳು ಮಾರ್ಕೆಟ್ನಲ್ಲಿ ಮಾರುವವರೆಗೂ ಬೀಜ್ ಸೇ ಬಜಾರ್ ತಕ್ ಎಲ್ಲ ಹಂತಗಳಲ್ಲೂ ಅನುಕೂಲ ಕಲ್ಪಿಸುವ ಬಜೆಟ್ ಇದಾಗಿದೆ. ಈ ಬಾರಿಯ ಕೃಷಿ ಬಜೆಟ್ ರೈತರು ಸಾಲಕ್ಕೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಲು ವಿಶೇಷ ಕ್ರಮ ವಹಿಸಲಾಗಿದೆ. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ರೈತರ ಆದಾಯ ದ್ವಿಗುಣಗೊಳಿಸುವ ಕನಸನ್ನು ನನಸು ಮಾಡುವತ್ತ ಸಾಗಿದ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಹೀಗಾಗಿ ದೇಶದ ಕೃಷಿ ಬಜೆಟ್ 2013-2014 ಕೇವಲ 21,933 ಕೋಟಿ ರೂಪಾಯಿಗಳು ಮಾತ್ರ ಆಗಿತ್ತು. ಆದರೆ ಪ್ರಸ್ತುತ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1,25,000 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಮತ್ತು ಕಳೆದ 9 ವರ್ಷಗಳ ಅವಧಿಯಲ್ಲಿ ಸುಮಾರು 6 ಪಟ್ಟು ಹೆಚ್ಚು ಬಜೆಟ್ನ್ನು ಮಾಡುವ ಮೂಲಕ ಇದು ರೈತ ಸರ್ಕಾರ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಸಾಬೀತು ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಲ್ಲದೆ ಕೇವಲ ರೈತನನ್ನಾಗಿ ನೋಡದೆ ಅವನಿಗೂ ಕೂಡ ಹೊಸ ಕಾಲಜ್ಞಾನಕ್ಕೆ ತಕ್ಕಂತೆ ಅನ್ನದಾತನಿಗಾಗಿ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗ ಮಾಡೋದ್ರ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಅನ್ನದಾತನಿಗೆ ಡಿಜಿಟಲ್ ತಂತ್ರಜ್ಞಾನಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚು ಅವಕಾಶವನ್ನು ನೀಡಲಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಇಳುವರಿ ಪಡೆಯುವಂತೆ ಕ್ರಮ ವಹಿಸಲಾಗಿದೆ. ಡ್ರೋನ್ ತಂತ್ರಜ್ಞಾನದ ಮೂಲಕ ರಸಗೊಬ್ಬರ ಮತ್ತು ಔಷಧಿಗಳ ಸಿಂಪರಣೆ, ಬೆಳೆಗಳ ಮೌಲ್ಯಮಾಪನ, ಜಮೀನುಗಳ ಸರ್ವೆ ಕಾರ್ಯ ಮಾಡುವ ಕ್ರಮ ವಹಿಸಲಾಗಿದೆ. ರೈತ ಉತ್ಪಾದನೆಗಳ ಬೆಲೆಗಳನ್ನು ಆನ್ಲೈನ್ನಲ್ಲಿ ಮೂಲಕ ಪರಿಶೀಲಿಸುವ ಮೂಲಕ ಮಾರಾಟ ಮಾಡುವುದು, ಇದರಿಂದಾಗಿ ರೈತರ ಪ್ರವಾಸದ ಖರ್ಚು ಮತ್ತು ಸಮಯದ ಉಳಿತಾಯವಾಗಲಿದೆ. ಕೃಷಿ ಸರಕುಗಳ ಆನ್ಲೈನ್ ವ್ಯಾಪಾರಕ್ಕಾಗಿ ರಾಜ್ಯ ಕೃಷಿ ಮಾರುಕಟ್ಟೆಗಳಿಗೆ ಸಾಫ್ಟ್ವೇರ್ ನೀಡಲು ಕ್ರಮ ವಹಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ವಿಶೇಷವಾಗಿ ಸಾವಯವ ಕೃಷಿಗೆ ಉತ್ತೇಜನ ನೀಡುವುದಕ್ಕಾಗಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಸುಮಾರು 10 ಲಕ್ಷ ರೈತರಿಗೆ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿಯಂತೆ ಸುಮಾರು 6.19 ಲಕ್ಷ ಹೆಕ್ಟರ್ಗೆ ಹಣಕಾಸು ಸಹಾಯವನ್ನು ಈ ಬಜೆಟ್ನಲ್ಲಿ ನೀಡಲು ಸನ್ಮಾನ್ಯ ಹಣಕಾಸು ಸಚಿವರು ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ 2013-14 ಕೇವಲ 23,612 ಮೆಟ್ರಿಕ್ ಟನ್ ಇದ್ದಂಥ ಸಾವಯವ ಉತ್ಪಾದನೆಯನ್ನು 2021 ಸುಮಾರು 34 ಲಕ್ಷ ಟನ್ಗೆ ಏರಿಕೆ ಮಾಡುವ ಮೂಲಕ
ಸುಮಾರು 143 ಪ್ರತಿಶತದಷ್ಟು ಸಾವಯವ ಉತ್ಪಾದನೆಗಳನ್ನು ಹೆಚ್ಚು ಮಾಡಲಾಗಿದೆ. ಇವತ್ತು ವಿಷಮುಕ್ತ ಆಹಾರದಿಂದ ನಾವು ಆರೋಗ್ಯಪೂರ್ಣ ಆಹಾರಗಳನ್ನು ನೀಡುವುದಕ್ಕಾಗಿ ಸಿರಿಧಾನ್ಯಕ್ಕೆ ವಿಶೇಷವಾದಂಥ ಮಹತ್ವವನ್ನು ಈ ಬಜೆಟ್ನಲ್ಲಿ ನೀಡಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಕ್ಕೆ ದೊಡ್ಡ ಮಹತ್ವವನ್ನು ನೀಡಲಾಗಿದ್ದು ಇದರಿಂದಾಗಿ ಭಾರತ ಮಿಲೆಟ್ ಹಬ್ ಆಗಿ ಪರಿವರ್ತನೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ನಲ್ಲಿ ಭಾರತೀಯ ರಾಗಿ ಸಂಶೋಧನಾ ಕೇಂದ್ರದ ಸ್ಥಾಪನೆಗೆ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸಿರಿಧಾನ್ಯ ಬೆಳೆಯುವ ರೈತರ ಕರ್ನಾಟಕ ಸರ್ಕಾರವು ಕೂಡ ಸಿರಿಧಾನ್ಯ ಬೆಳೆಯುವ ಪ್ರತಿ ರೈತರ ಎಕರೆಗೆ 15,000 ರೂಪಾಯಿಗಳನ್ನು ನೀಡುವ ಮೂಲಕ ಡಬಲ್ ಇಂಜಿನ್ ಸರ್ಕಾರದ ಒಂದು ಕ್ರಮವನ್ನು ನಾವು ಗಮನಿಸಬೇಕಾಗಿದೆ. ನೈಸರ್ಗಿಕ ಕೃಷಿ ಅಭಿವೃದ್ಧಿಗಾಗಿ ಮುಂದಿನ 3 ವರ್ಷಗಳಲ್ಲಿ 1 ಕೋಟಿ ರೈತರಿಗೆ ಪ್ರೋತ್ಸಾಹ ಮತ್ತು ಸಹಾಯ ಮಾಡುವ ಗುರಿಯನ್ನು ಈ ಬಜೆಟ್ ಹೊಂದಿರುವಂಥದ್ದನ್ನು ಕೂಡ ನಾನು ಈ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ರೈತರಿಗೆ ನೀಡುವ ಕೃಷಿ ಸಾಲದ ಗುರಿಯನ್ನು 16.50 ಲಕ್ಷ ಕೋಟಿಯಿಂದ 20 ಲಕ್ಷ ಕೋಟಿಗಳಿಗೆ ಹೆಚ್ಚಿಸುವ ಮೂಲಕ ರೈತನಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಮೀನುಗಾರಿಕೆ ಹೈನುಗಾರಿಕೆಗೆ ವಿಶೇಷವಾದಂಥ ಆದ್ಯತೆಯನ್ನು ಈ ಬಜೆಟ್ನಲ್ಲಿ ನೀಡಲಾಗಿದೆ. ಪ್ರತಿ ರೈತ ಕರ್ನಾಟಕ ಸರ್ಕಾರ ಕೂಡ ಪ್ರತಿ ರೈತ ಕುಟುಂಬಕ್ಕೆ 3 ಲಕ್ಷಗಳವರೆಗೆ ಶೂನ್ಯ ಬಂಡವಾಳದ 0% ಇಂಟ್ರೆಸ್ಟ್ ಮೇಲೆ ಸಾಲವನ್ನು ನೀಡುವಂಥದ್ದನ್ನು ಕೂಡ ನಾನು ಈ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಜನ ಹೇಳ್ತಾರೆ, ಮನುಷ್ಯ ಸತ್ತರೆ ಮಣ್ಣಿಗೆ ಹಾಕಬಹುದು, ಆದರೆ ಮಣ್ಣೆ ಸತ್ತರೆ ಎಲ್ಲಿಗೆ ಹಾಕುವುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಈ ಬಜೆಟ್ನಲ್ಲಿ ಪ್ರಣಾಮ್ ಅಂತಕ್ಕಂಥ ಯೋಜನೆ ಮುಖಾಂತರ ದೇಶದಾದ್ಯಂತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರ್ಯಾಯ ರಸಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆಯ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಉತ್ತೇಜಿಸುವ ಮೂಲಕ ಮಣ್ಣನ್ನು ಪುನರ್ ಫಲವತ್ತನೆಯಾಗಿಸಿ ಅದರ ಬಗೆಯಿನ ಅರಿವು ಘೋಷಣೆ ಮತ್ತು ಸುಧಾರಣೆಗಾಗಿ ಬಜೆಟ್ನಲ್ಲಿ ಪ್ರಣಾಮ ಯೋಜನೆಯನ್ನು ಕೂಡ ಘೋಷಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನಾನು ಕೊನೆಯದಾಗಿ ಕರ್ನಾಟಕದ ಕವಿ ಮತ್ತು ರಾಷ್ಟ್ರಕವಿ ಅಂತ ಹೆಸರು ಪಡೆದಿರತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಲೇಖನದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶಕ್ಕೆ ನಾಗರಿಕತೆಯನ್ನು ತಂದುಕೊಟ್ಟಂತಹ ಮೊದಲನೇ ಮನುಷ್ಯ ಯಾರಾದರೂ ಇದ್ರೆ ಅದು ರೈತ ಅಂತಕ್ಕಂಥದ್ದನ್ನು. ಹೀಗಾಗಿ ಅವನ ಬಗ್ಗೆ ಲೋಕದೊಳೆಯೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ಅಂತಕ್ಕಂಥ ಮಾತನ್ನ ಉಳುವ ಯೋಗಿಯ ನೋಡಲಿ ಅಂತಕ್ಕಂಥ ಮಾತನ್ನ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ಅಂತ ರೈತನ ಪರವಾಗಿ ಒಂದು ಬದ್ಧತೆಯನ್ನು ಪ್ರದರ್ಶಿಸಿದಂಥ ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ನಾನು ಈ ಮೂಲಕ ಅಭಿನಂದಿಸ್ತಾ ಈ ಬಜೆಟ್ ಅನ್ನು ನಾನು ಸಮರ್ಥಿಸ್ತೇನೆ, ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತಕ್ಕಂಥ ರಂದೀಪ್ ಸಿಂಗ್ ಸುರ್ಜೇವಾಲಾ. ಸಭಾಪತಿಗಳೇ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ನೋಟ್ ಪ್ರೆಸಿಡೆಂಟ್ ಶ್ರೀ ಜವಾಹರ್ ಸರ್ಕಾರ್.